ಕರ್ನಾಟಕ ಪ್ರಾಂತ ರೈತ ಸಂಘ ಜಿಲ್ಲಾ ಸಮಿತಿಯಿಂದ ಇವತ್ತು ಪತ್ರಿಕಾಗೋಷ್ಠಿ ಕರೆದಿದ್ದು. ಪತ್ರಿಕಾಗೋಷ್ಠಿ ಕರೆಯುವ ಉದ್ದೇಶ ಅಂತಂದ್ರೆ ಇಲ್ಲಿ ದಾರಿ ಸಂಬಂಧ, ದಾರಿ ವಿಜಯಪುರ ಜಿಲ್ಲೆ ಹಾಗೂ ರಾಜ್ಯದಲ್ಲಿ ರಸ್ತೆ ದಾರಿ ಹೋಗುವ ದಾರಿಯನ್ನ ವಿವಾದಕ್ಕಿಡಿದು ಕೋರ್ಟ್ ಕಚೇರಿ ಎಲ್ಲ ಇಲ್ಲಿ ತಿರುಗಾಡಿ ರೈತರ ಕೊಲೆಗಳಾಗ್ಯಾವ, ಪಡದಾಟ ಆಗ್ಯಾವ, ಜಗಳಾಗ್ಯಾವ, ಪೊಲೀಸ್ ಸ್ಟೇಷನ್ ಆಗ್ಯಾವ, ರೈತರ ಆಸ್ತಿ ಹಾನಿ ಮಾಡಿಕೊಂಡಾರ. ಇದೇ ಕೋರ್ಟ್ ಕಚೇರಿ ತಿರುಗಾಡಿದ್ರಿಂದ ಈಗ ನಮ್ಮ ಕಡೆ ಬಂದ ರೈತರು ಕೆಲವು ಇವತ್ತ ಜಿಲ್ಲಾ ಆಡಳಿತಕ್ಕೆ ಇಲ್ಲಿ ನಾವು ಒಂದು ರೈತ ಸಂಘದಿಂದ, ಒಂದು ಪ್ರಾಂತ ರೈತ ಸಂಘ ಮತ್ತು ಅಖಂಡ ರೈತ ಸಂಘದಿಂದ ಇಲ್ಲಿ ಸರ್ಕಾರ ಆದೇಶಗಳು ಹಚ್ಚಿವೆ. 5 ಆದೇಶಗಳದಾವ, ಜಿಲ್ಲಾ ಆಡಳಿತಕ್ಕೆ ಕೊಟ್ಟೆವು ಮತ್ತು ಈಗಾಗಲೇ ರಾಜ್ಯ ಸಚಿವರಿಗೆ ಕೊಟ್ಟೆವು ಮತ್ತು ಮೊನ್ನೆ 13 ತಾರೀಕು ಜಿಲ್ಲಾ ಸಚಿವ ಸಿ ಪಾಟೀಲ್ರಿಗೆ ಮನವಿ ಕೊಟ್ಟೆವು ಮತ್ತು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟೆವು. ಅವರು ಜಿಲ್ಲಾಡಳಿತ ನಮಗೆ ಹಿಂಬರ ಕೊಟ್ಟಿಲ್ಲ, ಉತ್ತರ ಕೊಟ್ಟಿಲ್ಲ ಇನ್ನತಕ. ಇದನ್ನ ಉದ್ದೇಶ ಏನು, ಇದನ್ನ ಏನು ಈ ಕಾಯ್ದೆಗಳು ಅದಾವಲ್ಲ ಇಲ್ಲೋ ಜಾರಿ ತಂದ್ರೆ ನಾವು ಕೊಟ್ಟೆವು ಅಂದು. ಈಗ ನಾವು ಉದ್ದೇಶ ಏನು, ಇದೊಂದು ಕಾನೂನು ಪ್ರಕಾರ ಒಂದು ಕಮಿಟಿ ರಚನೆ ಮಾಡ್ರಿ ಅಂತ ನಾವು ಅಂದೇವು. ಈಗ ಏನು ಒಬ್ಬ ಸಬ್ ಇನ್ಸ್ಪೆಕ್ಟರ್, ತಹಸೀಲ್ದಾರ, ತಾಲೂಕು ಸದಸ್ಯ, ಮೂರು ಮಂದಿ ಕಮಿಟಿಯನ್ನು ರಚನೆ ಮಾಡ್ರಿ. ಜಿಲ್ಲಾಡಳಿತಕ್ಕ ಹಾಗೂ ರಾಜ್ಯ ಸರ್ಕಾರಕ್ಕ ನಾವು ಒತ್ತಾಯ ಮಾಡೆವು. ಅವರು ಸ್ಥಳಕ್ಕೆ ವಿವಾದ ಇದ್ದ ಸ್ಥಳಕ್ಕೆ ಜಾಗಕ್ಕೆ ಹೋಗಿ ತನಿಖೆ ಮಾಡಿ ತಕ್ಷಣ ಅಲ್ಲಿ ರಸ್ತೆ ಖುಲ್ಲ ಮಾಡಿಕೊಡ್ಬೇಕಂತ ನಮ್ಮ ಕರ್ನಾಟಕ ಪ್ರಾಂತದ ಆಗ್ರಹಿಸಿದೆ. ಈಗ ನಾವು ಸರ್ಕಾರಕ್ಕ ಜಿಲ್ಲಾಡಳಿತಕ್ಕ ನಾವು ಒತ್ತಾಯ ಮಾಡ್ತೇವೆ ಅಂತ. ಈಗ ನಮ್ಮಲ್ಲಿ ಎರಡು ಬಂದಿದ್ದಂತೂ ಒಂದು 60-70 ಜನರ ಮ್ಯಾಲೆ ಅದಾರ. ಆದ್ರೆ ಅದ್ರ ಕ್ರೋಢೀಕರಣ ಮಾಡಿ ಒಂದು ಹೋರಾಟ ಹಾಕೋಬೇಕು ಅಂತ ನನ್ನವ್ರು ಒಂದು ಸ್ವಲ್ಪ ಇಷ್ಟೆಲ್ಲ ಬರ್ತಾರ. ಇನ್ನು ಮುಂದೆ ಏನದ ಇದು ಬಿಡ್ಲಿಕ್ಕಂದ್ರೆ ನಾವು ಸತ್ಯಾಗ್ರಹ ಕೊಡುವ ಪರಿಸ್ಥಿತಿ ಬರ್ತದೆ. ಅವ್ರೆಲ್ಲರಿಗೆ ಒಗ್ಗಟ್ಟು ಕೂಡಿಸಿ, ಯಾಕಂದ್ರೆ ಇದು ವೈಯಕ್ತಿಕ ಇಲ್ಲ, ಇದು ಪ್ರಶ್ನೆ ಏನದ ರೈತರದ ಜೀವನ ನಾಡಿನ ಪ್ರಶ್ನೆ ಅದ. ಅವ್ರಿಗೆ ಗಡು ನಾವು ಒಂದು ಇಷ್ಟು ಮೀಟಿಂಗ್ ಮಾಡ್ತೀವಿ, ಯಾಕಂದ್ರೆ ಅಧ್ಯಕ್ಷ ಕಾರ್ಯದರ್ಶಿನೇ ಬಂದಿಲ್ಲ ಈಗ, ಯಾಕಂದ್ರೆ ಅಣ್ಣಾವ್ರಿಗೆ ನಾವು ಎಷ್ಟು ದಿವ್ಸಿನ ಗಡು ಕೊಡು ಅಂದ್ರೆ ಅವ್ರಿಗೆ ಎಷ್ಟು ದಿವ್ಸಿನ ಗಡು ಕೊಡು ಅಂದ್ರೆ ಅವ್ರಿಗೆ ಮುಂದೆ ಹೋರಾಟ ಮಾಡ್ಲಕ್ಕ ಒಂದು 15 ದಿವಸಗಳಿಗೆ ಒಂದು ಏನಾಗ್ಯದ ದಕ್ಕಾಸಾಗಿಲ್ಲ ಅಂತಾರ. ಏನೋ ಅಣಸಮೃದ್ಧಿ ಇಸ್ಸಾಗಳಾಗಿರ್ತಾವ, ನಕಾಶೆ ಒಂದೇ ಇದ್ದಿರ್ತದ, ದಾರಿ ಇರುದಿಲ್ಲ. ಮತ್ತೊಂದು ಈಗ ಖರಿ ತಗೊಂಡಿರ್ತಾರ, ಎಲ್ಲ ಒಡೆದ ಇಸ್ಸಾಗಳಾಗಿರ್ತಾರ. ಆ ಇಸ್ಸಾಗಳಾಗಿದ್ರೆ ಆಗ ಅಕ್ಕಾಸಿಲ್ಲ, ಅದ್ ನಕಾಸ ದಾರಿ ಇಲ್ಲ, ನಿಮ್ಗೆ ಕೊಡ ಬರಲ್ಲ ಅಂತ ಈಗ ಅಧಿಕಾರಿಗಳಿಗೂ ಪೊಲೀಸರು. ನಾವಂತೂ ವಹಿವಾಟಿನ ಪ್ರಕಾರ 57 ಸ್ಟೇಟ್ಮೆಂಟ್ ಕೊಡ್ತೀವಿ, ಯಾಕಂದ್ರೆ ಮಾಡ್ಲೇಬೇಕು. ಇದು ಯಾಕಂದ್ರೆ ಅನಿವಾರ್ಯ ಪರಿಸ್ಥಿತಿ ಮಹಿಳಾ ಸಂಘಟನೆ, ಯಾಕಂದ್ರೆ ಮನ್ಯಾಗ ಹೆಣ್ಮಕ್ಳು ಇದ್ದವ್ರಿಗೆ ಗಂಡಸರೇ ಯಾವ ಕಡೆ ಅಂದ್ರೆ ಈಗಾಗಲೇ ಅಖಂಡ ರೈತ ಸಂಘ ಹೋರಾಟಗಾರ ಸುಮಾರು ವರ್ಷದಿಂದ ಮಾಡಿದ್ರು. ನಾನು ಅವರು ಎಲ್ಲಾ ತರ ಹೋಗಿ ಅವ್ರು ಹೋರಾಟ ಮಾಡ್ಕೊಳ್ಳೋ ನಿರ್ದಿಷ್ಟವಾದಂತ ಹೋರಾಟ ಹಾಕೊಂಡು ಅದು ಕಮಿಟಿ ರಚನೆ ಆಗಿ ಅವ್ರಿಗೆ ನ್ಯಾಯ ಕೊಡಿದ್ನ. ಅವ್ರು ಎಷ್ಟು ಅದರಲ್ಲ ಅವ್ರಿಗೆ ಒಂದೇ ವೇದಿಕೆಗೆ ಕರ್ಕೊಂಡು ಬಂದ ಅದು ಅದು ನಾವು ಒಂದೇ ಸಂಘಟನೆಯಿಂದ ಮಾಡ್ತೀವಿ. ಅವ್ರಿಗೆ ಮಾಡಲ್ಲ, ಅವರು ಸುಮಾರು ವರ್ಷದಿಂದ ಮಾಡಿ ಇಲ್ಲ, ನಾವು ಅವ್ರ ಅರ್ಧ ಮಾಡ್ಕ ಬಿಡ್ತಾರೆ. ನಾವು ಸ್ವಲ್ಪ ಮಾಡುದಿಲ್ಲ, ಮಾಡಿದ್ರೆ ಪಟ್ಟಿ ಹಿಡ್ಕೊಂಡು ಅವ್ರ ಮಕ್ಕಳಿಗೆ ಅವ್ರಿಗೆಲ್ಲ ತಗೊಂಡು ಬಂದು ಡಿಸಿ ಆಫೀಸ್ ಮುಂದೆ ಕುಂದರ್ಸೋ ವ್ಯವಸ್ಥೆ ಮಾಡ್ತೀವಿ. ಡಿಸಿ ಏನ ಕ್ರಮ ತಗೊಳ್ಳಿ, 15 ದಿವಸ ನಾವು ಕರ್ನಾಟಕ ಪ್ರಾಂತ ರೈತರು ಎಲ್ಲರೂ ಕೂಡಿ ಅಲ್ಲಿ ಸತ್ಯಾಗ್ರಹ ಮುಂದುವರಿಸ್ತೇವೆ ಅಲ್ಲಿ ಪಾರ್ಟಿಗಳು. ಈಗ ಅವ್ರ ಚಿತ್ತಪ್ಪ ಅವ್ರು ಹೇಳ್ತಾರ, ಅವ್ರ ಸಮಸ್ಯೆ ಮತ್ತು ಗಾಡಿ ದಾರಿ ಬಹಳ ಮುಖ್ಯ ಅದು. ಹೊಲಗಳ ದಾರಿ ಅಂತಂತಂದ್ರೆ ಹೊಲಗಳಿಗೆ ಕಣ್ಣಿದ್ದಂಗೆ, ಜನರಿಗೆ ಯಾವ ರೀತಿ ಕಣ್ಣಿರ್ತದೋ ಆ ರೀತಿ ಕಣ್ಣಿದ್ದಂಗೆ, ದಾರಿ ಇದೇ ಇದ್ರೆ ಕೂಡಾದಂಗೆನೆ ರೈತರು. ಹಾಗಾಗಿ ದಾರಿ ಅವಶ್ಯದ. ಆದರೆ ಇವತ್ತು ಸರ್ಕಾರ ಆಯಾ ಸರ್ವೆ ನಂಬರ್ಗಳಿಗೆ ಸಂಬಂಧಪಟ್ಟಂತೆ ದಾರಿಗಳನ್ನು ಮಾಡಿಕೊಡ್ಲಿಕ್ಕೆ ಮುಂದಾಗ್ತಾ ಇದೆ. ಬಹುಶಃ ಸರ್ಕಾರಕ್ಕೂ ಇದು ಬೇಕೇನೋ ಅನ್ನಿಸ್ತದೆ. ರೈತರಲ್ಲಿ ಯಾವಾಗಲೂ ಕಲಹ, ಜಗಳ, ಬಡದಾಟ ಇದು ಇರಬೇಕು ಅಂತೇಳಿ ಸರ್ಕಾರಕ್ಕೂ ಅನ್ನಿಸ್ತದೆ ಏನೋ. ಆ ಕಾರಣಕ್ಕಾಗಿ ಈ ಒಂದು ರೈತರ ಸಮಸ್ಯೆ, ಹೊಲಗಳ ದಾರಿ ಸಮಸ್ಯೆ ಬಗೆಹರಿಸಲಿಕ್ಕೆ ತಯಾರಿಲ್ಲ.
ಇದು ಸರ್ಕಾರ ತೀವ್ರವಾಗಿ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಪ್ರತಿ ಸರ್ವೆ ನಂಬರ್ಗಳಿಗೆ, ಪ್ರತಿ ಹೊಲಗಳಿಗೆ, ರೈತರ ಹೊಲಗಳಿಗೆ ಹೋಗಲಿಕ್ಕೆ ಗಾಡಿ ದಾರಿ ಮತ್ತು ಕಾಲ್ದಾರಿಗಳು ನಿರ್ಮಾಣ ಮಾಡಬೇಕು. ಇಲ್ಲದೆ ಹೋದರೆ ಇವತ್ತು ರೈತರು ಬಹಳ ಸಂಕಷ್ಟಕ್ಕೀಡಾಗ್ತಾರೆ. ಈ ಸಾಮಾನ್ಯವಾಗಿ ಕೆಲವು ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಈ ನೀರಾವರಿ ಬಂದಿದೆ. ನೀರಾವರಿ ಬಂದಿದ್ದರಿಂದಾಗಿ ಗೊಬ್ಬರ, ಬೀಜ, ಔಷಧಗಳು ಹೀಗೆ ಮೇಲಿನ ಮೇಲೆ ತೊಗೊಂಡು ಹೋಗಬೇಕಾಗ್ತದೆ. ಆ ನಂತರ ಇವತ್ತು ತರಕಾರಿ ಗಾಡಿ ತೊಗೊಂಡು ಹೋಗಬೇಕಾಗುವಂಥ ಒಂದು ಅನಿವಾರ್ಯತೆ ಇವತ್ತು ರೈತರಿಗಿದೆ. ಹೆಚ್ಚಿನ ಕಿಮ್ಮತ್ತು ಹಾಗಾಗಿ ಇವತ್ತು ಆ ದಾರಿ ಸಮಸ್ಯೆ ಸರ್ಕಾರ ಇತ್ಯರ್ಥಪಡಿಸಬೇಕು. ಇನ್ನೊಂದು ಕೊಡೋದಿಲ್ಲ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ಸರ್ಕಾರನೇ ಇವತ್ತೊಂದು ಕಾನೂನು ಮಾಡಿ ಅದನ್ನು ತಾಲೂಕಾ ಮಟ್ಟದ ತಹಸೀಲ್ದಾರವರಿಗೆ ಅದೊಂದು ಜವಾಬ್ದಾರಿ ಕೊಟ್ಟು ಆ ರಸ್ತೆಗಳ ವ್ಯಾಜ್ಯಗಳನ್ನು ಬಗೆಹರಿಸುವಂಥ ಒಂದು ಕ್ರಮವನ್ನು ತಹಸೀಲ್ದಾರ್ಗೆ ಯಾವತ್ತೊಂದು ಶಕ್ತಿ ಕೊಟ್ಟರು, ಪವರ್ ಕೊಟ್ಟರೆ ಅವರು ಅದನ್ನು ಬಗೆಹರಿಸಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದಾಗಿ ಇದನ್ನು ತಹಸೀಲ್ದಾರ್ ಹಂತದಲ್ಲಿ ಸರ್ಕಾರಕ್ಕೆ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಒಂದು ವೇಳೆ ಸರ್ಕಾರ ಈ ಬಗ್ಗೆ ಗಂಭೀರವಾಗಿ ಪರಿಗಣಿಸಿ ರೈತರ ಈ ಹೊಲಗಳಿಗೆ ಹೋಗುವಂಥ ದಾರಿ ಸಮಸ್ಯೆ ಬಗೆಹರಿಸದೇ ಇದ್ದರೆ ಮುಂದಿನ ದಿವಸಗಳಲ್ಲಿ ನಾವು ಕರ್ನಾಟಕ ಪ್ರಾಂತ ರೈತ ಸಂಘದ ತೀವ್ರವಾದಂಥ ಒಂದು ಹೋರಾಟ ಮಾಡಬೇಕಾಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಎಚ್ಚರಿಕೆ ಕೊಡಬಯಸ್ತಾ ಇದ್ದೇನೆ. ನನ್ನ ಹೆಸರು ಅಣ್ಣಾರ ಏಳಿಗೆ, ಕರ್ನಾಟಕ ಪ್ರಾಂತ ರೈತ ಸಂಘದ ಬಿಜಾಪುರ ಜಿಲ್ಲಾಧ್ಯಕ್ಷ. ಗೌರವ ಜಮೀನು ಎರಡು ತಿಳಿಲಿನೂ ಹಣ್ಣಾಗ ಗೌರವ ಜಮೀನಿಗೆ ಅದು ಮತ್ತೊಬ್ಬರು ಇವಾಗ 20 ಮಂದಿ ಜನ ನಾಲ್ಕು ನೂರು ಎಕರೆ ಜಮೀನ ಗೌರವ ಜಮೀನ ಬರ್ಬೇಕು ಹಂಚ್ಕೊಟ್ಟಾರ. ಆದ್ರೂ 40 ವರ್ಷ ಮೇಲ್ಪಟ್ಟಾಯ್ತು, ಆದ್ರೂ ಇಲ್ಲಿವರೆಗೂ ಇತ್ತೂ ಅಲ್ಲೇ ಗೌರವ ಇದ್ದಾರೆ. ಅದರ ಒಂದೆರಡು ಪಟ್ಟುಗಳು ಇದ್ದವರು ಇಲ್ಲಾರ್ದವ್ರು ಕೂಡ ಅಲ್ಲೇ ಆಯ್ದು ಅಲ್ಲೇ ಹೋಗಿ ಗೌರವ ಮಾಡ್ತಾರೆ. ಅಲ್ಲಿದಿಂದ ಏನ್ ಮಾಡೋದು ಮುಂದೆ ಏನದ ನಾವು ಬಂದು 57 ಸರ್ವೆ ನಂಬರ್ ಅದು ಅದ್ರಾಗ ಏನದ 58 ಸರ್ವೆ ನಂಬರ್ ನಾನು 57 ಸರ್ವೆ ನಂಬರ್ ಗೌರವ ಅದೇ ಜಮೀನಾಗಿ ಹೋಗ್ಯಾರ. ಈಗ ಏನ್ ಮಾಡ್ಯಾರ ಹಿಂದೆ ಕಿರಿಯರು ನಂದು ಅಲ್ಲೇ ದಾರಿ ಅದ 57 ದಾರಿ ಅದಂತೇಳಿ ಮ್ಯಾಗೇರಿ ಅವರು ಮತ್ತು ತಿಪ್ಪಣ್ಣ ಅರ್ಜನ ಮತ್ತು ಯಲ್ಲಪ್ಪ ಅರ್ಜನ ದೀಕ್ಷಿ ಅವರೆಲ್ಲರೂ ಕೂಡಿ ಕೋರ್ಟ್ ಕಚೇರಿ ಆಡ್ಯಾರಿ. ಅಲ್ಲಿ ಕೋರ್ಟ್ ಆಡಿದ್ರು ಅವ್ರು ಏನ್ ಮಾಡ್ಯಾರ ಒಬ್ಬ ಮೊದಲ ನಾನು ಕಟ್ಕೊಂಡ್ ಕೇಳಿ ದಾರಿ ಎತ್ತೇಳು ನಿನಗ ನಾ ಕೊಡ್ತೀನಿ ನೀ ನಡ್ಬರ್ ಬಂದಾಗ ಯಾಕತಿ ನೀ ಒಟ್ಟು ಇಲ್ಲ ಅಂತೇಳು ಇಲ್ಲ ಅಂತ ಹೇಳ್ತೀನಿ ಏನ್ ಮಾಡ್ಯಾರ ಅದನ್ನ ದಾರಿ ಅವ್ರು ಕೋರ್ಟ್ ಆಡಿರ್ತಾರ ಬಂದ್ ಮಾಡ್ಯಾರ. ಬಂದ್ ಮಾಡಿದ್ರು ಈಗಾಗಲೇ ಏನ್ ಮಾಡ್ಯಾರ 10-10 ವರ್ಷ ಹಂಗೆ ಹಿಂಗೆ ಅವ್ರದಾಗ ಆಯ್ದಾರ. ಅಲ್ಲಿಂದ ಒಬ್ಬಗ ಹೊಲ ಏನ್ ಮಾಡ್ಯಾರಪ್ಪ ಅಲ್ಲೇ ಹೊಲ ಕೊಟ್ಟು ಅವ್ರು ಬಂದು ಕಟ್ಟವಾಗಿ ಬಂದ್ ಮಾಡಿಸ್ಬೇಕು ಅಂತ ದಾರಿ ಅಂತೇಳಿ ಹೊಲ ಕಂಡೀಷನ್ ಮಾಡಿ ಹೊಲ ಕೊಟ್ಟಾರ. ಅದು ಹೊಲ ಕೊಟ್ಟಿಂದ ಏನ್ ಮಾಡ್ಯಾರ ಅವ್ರು ಬಂದ್ ಮಾಡಿದ್ರು ಅವ ಸಾಕ್ಷಿ ಅವ್ರದ ಅವ್ರು ಬಂದ್ ಮಾಡಿದ್ರು ಅವ್ರಿಗೆ ಬಂದ್ ಮಾಡಿದ್ರು ಎಲ್ಲರಿಗೂ ಬಂದ್ ಮಾಡಿದ್ರು. ಬಂದ್ ಮಾಡಿದ್ರೆ ಏನದ ನಾ 57 ಸರ್ವೆ ನಂಬರ್ದಾಗ ಯಾರು ಜನ ಹೇಳ್ತಾರಪ್ಪ ರೈತರು ಹೊಂದಾಣಿಕೆ ಆಗಿ ಹೋಗಲ್ಲ ಅಂತ. ಆದ್ರೆ ದಾರಿ ನನ್ನ ಒಂದಾಗ ಇಲ್ಲ